ಎಸ್ಸಿಗಾಗಲೇ ತುಮಕೂರು ನಗರದಲ್ಲಿ ಮೋದಿಯ ಹಲೆ ಸೃಷ್ಟಿಯಾಗಿರುವಂತದ್ದು ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಅವರ ಪರ ಮೋದಿ ಅವರು ಮತ್ತೆ ಗರ್ಜಿಸಿ ಹೋಗಿರುವಂತದ್ದು ಈಗಾಗಲೇ ಬಿಜೆಪಿಯ ಕೇಸರಿಮಯ ಆಗಿರುವಂತದ್ದನ್ನ ತುಮಕೂರಿನಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಏರಿಯಾಗಳಲ್ಲೂ ಕೂಡ ಜ್ಯೋತಿ ಗಣೇಶ್ ಅವರಿಗೆ ಅಪಾರವಾದಂತ ಬೆಂಬಲವನ್ನ ನೋಡ್ತಾ ಇರುವಂತದ್ದು ಮನೆ ಮನೆಗೂ ತೆರಳಿ ತನ್ನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸ್ಮಾರ್ಟ್ ಸಿಟಿ ಯೋಜನೆಗಳ ಬಗ್ಗೆ ಸ್ಮಾರ್ಟ್ ಆಗಿ ಸರಳ ಸಜ್ಜನಿಕೆಯಿಂದ ಜ್ಯೋತಿ ಗಣೇಶ್ ಅವರು ಒಂದು ಮತಯಾಚನೆ ಮಾಡ್ತಾ ಇರುವಂತ ಗಮನಿಸ್ತಾ ಇದ್ರೆ ಸರ್ ಮೋದಿ ಅಲೆ ತಮ್ಮ ಕಡೆ ಇದೆ ಅಂತ ಈಗ ಖಂಡಿತವಾಗಿ ತುಮಕೂರು ನಗರದಲ್ಲಿ ವಿಶೇಷವಾಗಿ ಬಿಜೆಪಿಯ ಪ್ರಚಾರದ ಒಂದು ರೀತಿ ನೀತಿನೇ ಬೇರೆ ಬೇರೆ ಪಕ್ಷಗಳು ಅವರದೇ ಆದಂತ ವಾಮಾಚಾರ ಮಾಡ್ಕೊಂಡು ಅವರು ಕ್ಯಾನ್ವಾಸ್ ಮಾಡ್ತಿದ್ದಾರೆ ಬಿಜೆಪಿ ಯಾವಲ್ಲೂ ಕೂಡ ಸಮಾಜದಲ್ಲಿ ಇರುವಂತ ಎಲ್ಲಾ ವರ್ಗಗಳನ್ನು ಮತ್ತು ಎಲ್ಲಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಎಲ್ಲರನ್ನು ಕೂಡ ಮಾತಾಡಿಸಿ ಇವತ್ತು ದೇಶದ ಅಭಿವೃದ್ಧಿ ಯಾವ ರೀತಿ 2014 ಆದ ಮೇಲೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದೆ ಅದನ್ನ ಮೂಲ ಇಟ್ಕೊಂಡು ಬಿಜೆಪಿ ಇವತ್ತು ಕ್ಯಾನ್ವಾಸ್ ಮಾಡ್ತಿದೆ ತಮಗೆ ಗೊತ್ತಿರೋ ಹಾಗೆ ಯಡಿಯೂರಪ್ಪ ಸಾಹೇಬರು ಬಂದೋದ್ರು 1ನೇ ತಾರೀಕು ಅವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಇದಕ್ಕೆಲ್ಲದಕ್ಕೂ ಫಿನಿಶಿಂಗ್ ಕೊಡೋ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಬಂದಾಗ ನಾವು ರೋಡ್ ಶೋನೇ ಮಾಡಿರಲಿಲ್ಲ ಆದರೆ ಬ್ಯಾರಿಕೇಡ್ ಪಕ್ಕ ಸಾವಿರಾರು ಸಂಖ್ಯೆಯಲ್ಲಿ ಜೂನಿಯರ್ ಕಾಲೇಜ್ ಅಂದ್ರೆ ಯೂನಿವರ್ಸಿಟಿಯಿಂದ ಜೂನಿಯರ್ ಕಾಲೇಜ್ ವರೆಗೂ ಭದ್ರಮ ಸರ್ಕಲ್ ವರೆಗೂ ಜನ ಬಂದಿದ್ದು ನೋಡಿದ್ರೆ ಖಂಡಿತವಾಗಿಯೂ ಅದು ತದನಂತರ ಜೂನಿಯರ್ ಕಾಲೇಜಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಬಂದಿದ್ದಂಥವರು ಮೈಂಡ್ ಪ್ರಿಂಟ್ ಆಗಿದೆ ರಲ್ಲೂ ಮೋದಿ ಆಗಮನ ನಿಮಗೆ ಪ್ಲಸ್ ಆಗಿತ್ತು 2020 ಅಮಿತ್ ಶಾ ಅವರು ಬಂದಿದ್ರು ಪ್ಲಸ್ ಮೋದಿ ಅವರು ಬಂದಿದ್ರು ಈ ಸಲ ಯಡಿಯೂರಪ್ಪನವರು ಮತ್ತು ಮೋದಿ ಅವರು ಖಂಡಿತವಾಗಿಯೂ ಬಿಜೆಪಿ ಎಲ್ಲ ವರ್ಗಗಳಲ್ಲೂ ಬಡವರು ಇರ್ಬೋದು ಶ್ರಮಿಕರು ಇರ್ಬೋದು ಚಾರ್ಟರ್ಡ್ ಅಕೌಂಟ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಸಮಾಜದಲ್ಲಿ ನೀವು ಯಾವುದೇ ಒಂದು ವರ್ಗ ತಗೊಳ್ಳಿ ಇವತ್ತು ದೇಶ ಮುಖ್ಯ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಯಾರೋ ಕೂಡ ಅಂತ ಸೀರೆ ದೇವ್ರ ಫೋಟೋ ಇಟ್ಕೊಂಡು ದುಡ್ಡು ಇದ್ರನ್ನೆಲ್ಲ ಸ್ವಲ್ಪ ಜನ ಬಡತನನೇ ಒಂದು ಮೂಲ ಇಟ್ಕೊಂಡಿರೋಂಥವ್ರು ಎದುರುಕೊಂಡು ಬಿಟ್ಟರೆ ಮಿಕ್ಕಿದವ್ರು ಎಲ್ಲರಿಗೂ ಕೂಡ ದೇಶ ನೋಡ್ತಾರೆ ಇವತ್ತು ಮೋದಿ ಅವರು ದೇಶನ ಯಾವ ರೀತಿ ಕಾಯ್ತಿದ್ರೆ ಇಡೀ ವಿಶ್ವದಲ್ಲಿ ಅದು ಅವಶ್ಯಕತೆ ಇದೆ ಅದನ್ನು ನೋಡಿ ಜನ ವೋಟ್ ಹಾಕ್ತಾರೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಮಗೆ ಶ್ರೀರಕ್ಷೆ ಆಗಲಿದೆ ಇದುವರೆಗೂ ನಿಮಗೆ ಪ್ರಶ್ನೆ ಮಾಡಿಲ್ಲ ಇದನ್ನು ಈಗ ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ ಸೌಗಡಿ ಶಿವಣ್ಣ ಅವರ ಪಕ್ಷೇತರ ಸ್ಪರ್ಧೆ ನಿಮ್ಗೆ ಏನೋ ಡ್ಯಾಮೇಜ್ ಆಗ್ಬೋದಾ ಸರ್ ಅವರು ಗೆಲ್ಲಕ್ಕೆ ನಿಂತಿಲ್ಲ ಅವ್ರು ನಿಂತಿರೋದು ತೆಗಿಯಕ್ಕೆ ಅಷ್ಟೇ ಜನ ಅರ್ಥ ಮಾಡ್ಕೊಂತ ಡಿಸ್ಟ್ರಕ್ಟಿವ್ ಪಾಲಿಟಿಕ್ಸು ತುಮಕೂರಿನಲ್ಲಿ ನಡೆಯೋದಿಲ್ಲ ಇವತ್ತು ಇಂಟೆನ್ಷನ್ಸು ಅರ್ಥ ಆಗ್ತದೆ ಯಾವ್ಯಾವ ರೀತಿ ಅಡ್ವರ್ಟೈಸ್ಮೆಂಟು ಸುಮ್ಮನೆ ಪ್ರೆಸ್ಗಳನ್ನಲ್ಲಿ ಇಲ್ಲದೇ ಇರೋರ ಫೋಟೋಗಳನ್ನೆಲ್ಲ ಹಾಕ್ಸ್ಕೊಡೋದು ಇದು ಹೆಚ್ ಕೆ ಎಸ ನಡೆಯಲ್ಲ ಒಳ್ಳೆತನದಿಂದ ಹೋದರೆ ಎಲ್ಲರೂ ಗೌರವ ಕೊಡ್ತಾರೆ ಆದರೆ ಉದ್ದೇಶನೇ ಗೆಲ್ಲಕ್ಕಲ್ಲ ಅವ್ರು ಗೆಲ್ಲಕ್ಕೆ ಓಡಾಡಿ ಅವ್ರೆ ಇದು ಅದಲ್ಲ ಅವರು ನಿಂತಿರೋ ಉದ್ದೇಶ ಬಿಜೆಪಿನ ಡ್ಯಾಮೇಜ್ ಮಾಡಬೇಕು ಅನ್ನೋದು ಜನ ಬುದ್ಧಿವಂತರಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಏನೂ ಡ್ಯಾಮೇಜ್ ಮಾಡೋಕ್ಕಲ್ಲ ಅವ್ರು ಹಿಂದೆ ಹೋಗುವಂಥ ಜನ ಆಮೇಲೆ ಏನು ಮಾತಾಡ್ಕೊಂತಾರೆ ಅಂತ ನಮಗೂ ಕೂಡ ಗೊತ್ತಿದೆ ನಾನು ಹೆಚ್ಚಿಗೆ ಮಾತಾಡೋಕ್ಕಲ್ಲ ಜನ ಪ್ರಬುದ್ಧರಿದ್ದಾರೆ ಅವ್ರು ಹಿಂದೆ ಓಡಾಡೋಂಥವ್ರನ್ನ ಕೂಡ ಮುಂದೆ ನಮಗೆ ಓಟ್ ಹಾಕ್ತಾರೆ ಅಷ್ಟಂತೂ ಸತ್ಯ ಸರ್ ಒಂದು ಸ್ಮಾರ್ಟ್ ಸಿಟಿ ಯೋಜನೆಗಳು ಬಹಳ ದೊಡ್ಡ ಮಟ್ಟಿಗೆ ಯಶಸ್ವಿ ಆಗಿದೆ ಸ್ಮಾರ್ಟ್ ಸಿಟಿ ಕೆಲಸಕ್ಕೆ ಸಾಕ್ಷಿ ಇಡೀ ದೇಶ 100 ಸ್ಮಾರ್ಟ್ ಸಿಟಿನಲ್ಲಿ ನಮ್ಮದು ನಂಬರ್ 5 ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ನಂಬರ್ 1 ಇದೆ ಇಷ್ಟೇ ಸಾಕು ಸರ್ಟಿಫಿಕೇಟ್ ಅದೇ ನಾನು ಕೂತ್ಕೊಂಡು ಮಾಡೋದಲ್ಲ ಅದು ಪೂರ್ತಿ ಮತ್ತು ವೆರೈಟಿನಲ್ಲಿ ನಂಬರ್ 1 ಇಡೀ ದೇಶದಲ್ಲಿ ಬೇರೆ ಬೇರೆ ವೆರೈಟಿ ಕೊಟ್ಟರೋದ್ರಲ್ಲಿ ಆದ್ದರಿಂದ ಖಂಡಿತವಾಗಿಯೂ ನಮಗೆ ಶ್ರೀರಕ್ಷಲೇ ಆಗಿದೆ ಆಗಿರೋಂಥ ಕೆಲಸ ಇವತ್ತು ವಿನಾಯಕ ನಗರದಲ್ಲಿ ರೋಡ್ ಶೋ ಮಾಡ್ತಿದ್ದೀವಿ ಇಲ್ಲೂ ಕೂಡ ಸ್ಮಾರ್ಟ್ ಸಿಟಿನಲ್ಲಿ ಅಭಿವೃದ್ಧಿ ಆಗಿದೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರುತ್ತೆ ಇವತ್ತು ಮಳೆ ಜಾಸ್ತಿ ಬಂದಾಗ ಮತ್ತೊಂದು ಇರುತ್ತೆ ಬಟ್ ಅದು ನಮ್ಗೆ ಯಾವುದೇ ಕಾರಣಕ್ಕೂ ಅಡೆತಡೆ ಆಗೋದಿಲ್ಲ ಒಟ್ಟು ಈಗ ಎದುರಾಳಿ ಯಾರು ಸರ್ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಸರ್ ಇದು ಟ್ರಯಾಂಗ್ಯುಲರು ಆ್ಯಕ್ಚುಲಿ ಮೂಲತಃ ಇಲ್ಲಿ ಕಾಂಗ್ರೆಸ್ಸೇ ಇಲ್ಲಿ ವೈರಿ ಇಲ್ಲಿ ಡೈರೆಕ್ಟ್ ಫೈಟು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಹಲವಾರು ವರ್ಷದಿಂದ ಜೆ ಡಿ ಎಸ್ ವಾಮ ಮಾರ್ಗದಲ್ಲಿ ಬಂದಿಲ್ಲ ನಂದಲ್ಲಿ ಮಧ್ಯದಲ್ಲಿ ಅಂತೇಳಿ ಜನರನ್ನ ಖರೀದಿ ಮಾಡ್ಕೊಂಡು ಅವರು ಇವತ್ತು ಫ್ರೇನಲ್ಲಿದ್ದಾರೆ ಹೊರತು ಅವ್ರು ಯಾವುದೇ ಒಂದು ಏನೋ ಐಡಿಯಾಲಜಿ ಮತ್ತೊಂದು ಅಲ್ಲಿಲ್ಲ ಇವತ್ತಿರೋದು ನೇರವಾಗಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇವರು ವಾಮ ಮಾರ್ಗ ಮುಖಾಂತರ ಟ್ರಯಾಂಗಲರಿಗೆ ತರ್ತಾ ಇದೆ ಸರ್ ಕೊನೆಯದಾಗಿ ಜ್ಯೋತಿ ಗಣೇಶ್ ಅವರು ಯಾಕೆ ಗೆಲ್ಲಬೇಕು ಜ್ಯೋತಿ ಗಣೇಶ್ ಅವರು ಜನ ಯಾಕೆ ಓಟ್ ಹಾಕಬೇಕು 5 ವರ್ಷದ ಅವಧಿನಲ್ಲಿ ಉತ್ತಮವಾದಂಥ ಅಭಿವೃದ್ಧಿ ಮಾಡಿದ್ದೀನಿ ರಾಜಕೀಯವಾಗಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಜನರಿಗೆ ಸ್ಪಂದಿಸಿದ್ದೀನಿ ತುಮಕೂರು ಶಾಂತಿಯುತವಾಗಿದೆ ರಾಜಕೀಯವಾಗಿ ಮತ್ತು ಯಾವುದೇ ಕಮ್ಯುನಲ್ ಇಶ್ಯೂ ಇರ್ಬೋದು ಯಾರೇ ಯಾರು ನೆಮ್ಮದಿಯಾಗಿರಲಿ ಇದ್ದಾರೆ ಪೂರ್ತಿ ಯಾರಿಗೇನೆ ನಾವು ಒಂದು ಟಾರ್ಚರ್ ಮಾಡಿಲ್ಲ ಮತ್ತು ನಾವು ನೆಮ್ಮದಿಯಾಗಿ ಎಲ್ಲರಿಗೂ ಕೂಡ ಭಾಳ ತೆಗೆದ್ಬಿಟ್ಟಿದ್ದೀವಿ ರಾಜಕೀಯ ಮುಖಂಡಗಳು ಕೂಡ ಈ ಮಾತನ್ನು ಹೇಳ್ತಾರೆ ನೀವು ಕೇಳ್ಕೋಬಹುದು ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರುವಂಥ ಜ್ಯೋತಿ ಗಣೇಶ್ ಅವರು ಅಭಿವೃದ್ಧಿಯೇ ಶ್ರೀರಕ್ಷೆ ನನಗೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಮುಕ್ ಟಿವಿ ತುಮಕೂರು